ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಚೈತ್ರ. ಇವತ್ತಿನ ರೆಸಿಪಿ ವಡೆ. ಫ್ರೆಂಡ್ಸ್, ಟೇಟರಲ್ಲೇ ನೋಡಿದ್ದೀರಲ್ವ, ಯಾವುದೇ ಕಾಳು ರುಬ್ಬಿದ್ದೀರಾ, ಅಕ್ಕಿ ನೆನೆಸ್ತೀರಾ, ಆಲೂಗೆಡ್ಡೆ ಇದ್ದರೆ ಸಾಕು ಫ್ರೆಂಡ್ಸ್, ವಡೆ ರೆಡಿಯಾಗುತ್ತೆ. ಮಕ್ಕಳು ಸ್ಕೂಲಿಂದ ಬಂದಿದ್ದ ತಕ್ಷಣ ಈ ರೀತಿ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ಇನ್ನು ಮುಂದಕ್ಕೆ ಫ್ರೆಂಚ್ ಫ್ರೈಸ್ನ ಕೇಳೋದೇ ಇಲ್ಲ ಫ್ರೆಂಡ್ಸ್, ನಿಮ್ಮ ಹತ್ರ ನಾನು ಪ್ರಾಮಿಸ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ನೀವೇನೇನ ವೀಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲೇ ಕಾಣಿಸ್ತಿರೋ ಬೆಲ್ ಐಕನ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಈ ರೀತಿ ಮನೇಲಿ ಮಾಡ್ಕೊಡಿ, ಹೇಗೆ ಬಂದಿತ್ತು ಅಂತ ಕಮೆಂಟ್ಸಲ್ಲಿ ಕಮೆಂಟ್ ಮಾಡಿ. ಏನೇನು ಪದಾರ್ಥ ಬೇಕು ಅಂತ ತೋರಿಸ್ತೀನಿ. ನಾನು ಎರಡು ಆಲೂಗೆಡ್ಡೆ ತೊಗೊಂಡಿದ್ದೀನಿ, ಖಾರದ ಪುಡಿ, ಅಕ್ಕಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟು ಪದಾರ್ಥ ಬೇಕು ಫ್ರೆಂಡ್ಸ್. ಇವಾಗ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ, ಬೌಲ್ಗೆ ಬೆಂದಿರೋ ಆಲೂಗೆಡ್ಡೆನೆಲ್ಲ ಸೇರಿಸೋಣ. ರುಚಿಗೆ ತಕ್ಕಷ್ಟು ಉಪ್ಪು, ಇದನ್ನು ಮ್ಯಾಶ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಈ ಥರ ಮ್ಯಾಶರ್ ಇದ್ದರೆ ಮ್ಯಾಶ್ ಮಾಡ್ಕೊಳ್ಳಿ, ಇಲ್ಲ ಕೈ ಸಹಾಯದಿಂದ ಸಹ ಮ್ಯಾಶ್ ಮಾಡ್ಕೊಬೋದು. ನೋಡಿ, ಈ ರೀತಿ ಸಾಫ್ಟಾಗಿ ಮ್ಯಾಶ್ ಮಾಡ್ಕೊಬೇಕು. ಇವಾಗ ಖಾರದ ಪುಡಿನ ಸೇರಿಸೋಣ, ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ ಫ್ರೆಂಡ್ಸ್. ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಸಾಫ್ಟಾಗಿ, ನೀವು ಎಷ್ಟು ಸಾಫ್ಟಾಗಿ ಕಲಿಸ್ತೀರೋ ಅಷ್ಟು ಸಾಫ್ಟಾಗಿ ವಡೆ ಬರುತ್ತೆ ಫ್ರೆಂಡ್ಸ್. ನೋಡಿ, ಈ ರೀತಿ ಸಾಫ್ಟಾಗಿರಬೇಕು ಫ್ರೆಂಡ್ಸ್. ಇವಾಗ ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡಿಕೊಂಡು ಕೈ ಸಹಾಯದಿಂದ ಕೈಗೆ ಎಣ್ಣೆ ಹಾಕ್ಕೊಂಡು ಈ ರೀತಿ ತಟ್ಕೊಳ್ಳೋಣ. ಎರಡು ಸೈಡ್ ಹೋಲ್ ಬರೋ ಥರ ಮಾಡ್ಕೊಳ್ಳಿ ಫ್ರೆಂಡ್ಸ್. ಉದ್ದಿ ನೋಡಿ, ಆದರೂ ಲೇಟ್ ಆಗುತ್ತೆ, ಕಷ್ಟ ಆಗುತ್ತೆ, ಇದು ಕಷ್ಟನೇ ಅನಿಸಲ್ಲ ಫ್ರೆಂಡ್ಸ್. ನೋಡಿ ಯಾವ ರೀತಿ ಇದೆ, ಅದೇ ಥರ ಎಲ್ಲ ಮಾಡಿಟ್ಕೊಂಡಿದ್ದೀನಿ. ಇವಾಗ ಸ್ಟೌವ್ ಆನ್ ಮಾಡಿ ಎಣ್ಣೆ ಕಾಯಿಸಿ ಇಟ್ಕೊಂಡಿದ್ದೀನಿ, ಒಂದೊಂದಾಗಿ ಬಿಡೋಣ ಫ್ರೆಂಡ್ಸ್. ಫ್ರೆಂಡ್ಸ್, ಉದ್ದಿನ ವಡೆ ಆದರೂ ಲೇಟ್ ಆಗುತ್ತೆ, ಸ್ವಲ್ಪ ಕಷ್ಟ ಅನಿಸುತ್ತೆ, ಆದರೆ ಈ ವಡೆ ಕಷ್ಟನೇ ಅನಿಸಲ್ಲ ಫ್ರೆಂಡ್ಸ್. ಮಾಡೋವರೆಗೂ ಅಷ್ಟೇ, ಮಾಡಾದಮೇಲೆ ಯಾವುದೇ ಕೆಲಸ ಕಷ್ಟ ಅನಿಸಲ್ಲ ಫ್ರೆಂಡ್ಸ್. ಇಲ್ಲಿ ಯಾವ ರೀತಿ ಇದೆ, ತುಂಬ ಸೂಪರಾಗಿದೆ ಅಲ್ವಾ. ನೀವು ಮನೇಲಿ ಟ್ರೈ ಮಾಡಿ, ಹೇಗೆ ಬಂದಿತ್ತು ಅಂತ ಕಮೆಂಟ್ಸಲ್ಲಿ ಕಮೆಂಟ್ ಮಾಡಿ. ಅದೇ ಥರ ಇನ್ನೊಂದ್ಸತಿ ಬಿಡ್ತಾ ಇದ್ದೀನಿ ವಡೆಗಳು. ಫ್ರೆಂಡ್ಸ್, ನೀವೇನೇನ ವೀಡಿಯೋ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರೋ ಬೆಲ್ ಐಕನ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಿಮ್ಮ ಮನಸ್ಸಿಗೆ ಈ ವಿಡಿಯೋ ಸ್ವಲ್ಪ ಆದರೂ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ಸಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.